ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಪ್ರತಿ ಸಾರಿ ನಾನು ವಿಡಿಯೋ ಹಾಕ್ತಾಗ, ಯಾವುದಾದ್ರೂ ಒಂದು ಮೋಟಿವೇಶನಲ್ ವಿಡಿಯೋ ಹಾಕ್ತಾಗ, ಅದರ ಕಮೆಂಟ್ ಸೆಕ್ಷನ್ ಅಲ್ಲಿ ಬಹುತೇಕ ಮಂದಿ ಬಂದು ಅವರವರ ಬದುಕಿನ ಕಷ್ಟಗಳ ಬಗ್ಗೆ, ಅವರವರ ನೋವುಗಳ ಬಗ್ಗೆ ಬಹುತೇಕರು ಬರ್ಕೋತಾ ಇರ್ತಾರೆ. ಸರ್, ನನ್ನ ಬದುಕಲ್ಲಿ ನೆಮ್ಮದಿನೇ ಇಲ್ಲ, ಯಾರೋ ಮೋಸ ಮಾಡ್ಬಿಟ್ರು, ತುಂಬಾ ಕಷ್ಟ ಇದೆ, ಬಡತನ ಇದೆ, ಅಥವಾ ಏನೋ ಬೇರೆ ಏನೋ ಲವ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮನೆಯ ವಿಚಾರಗಳಾಗಿರ್ಬೋದು, ಒಂದಿಷ್ಟು ಅವರವರವರವರ ಕಷ್ಟಗಳನ್ನ ಹೇಳ್ಕೊತಾ ಇರ್ತಾರೆ. ಬಟ್ ಬಹುತೇಕ ಮಂದಿ, ಸರ್ ನನ್ನ ಬದುಕೇ ಹೋರಾಟ, ನನ್ನ ಬದುಕಲ್ಲಿ ನೆಮ್ಮದಿನೇ ಇಲ್ಲ, ಹೇಗೆ ನಾವು ನೆಮ್ಮದಿ ತಗೊಳಕ್ ಸಾಧ್ಯ? ಮಾಡ್ತಾ ಇರ್ತಕ್ಕಂತ ಕೆಲಸ, ಅವತ್ತು ದುಡಿದು ಅವತ್ತು ತಿನ್ನುವಂತಹ ಪರಿಸ್ಥಿತಿ, ಆದ್ರೆ ನೆಮ್ಮದಿ ಅನ್ನೋದು ಹೇಗೆ ಸಿಗುವಂತದ್ದು? ಯಾವುದರಿಂದ ನೆಮ್ಮದಿ ಸಿಗುತ್ತೆ? ಬಟ್ ನನಗನ್ಸೋದು, ಈಗ ಇವನ್ ನನ್ನ ಬದುಕು ಅದಕ್ಕೂ ಹೊರತಲ್ಲ, ಅಥವಾ ಯಾರೋ ದೊಡ್ಡ ಸಾಧಕರ ಬದುಕು ಅದಕ್ಕೂ ಹೊರತಲ್ಲ, ಶ್ರೀಮಂತರ ಬದುಕು ಅದಕ್ಕೂ ಹೊರತಲ್ಲ, ಒಂದು ನೆನಪಿರ್ಲಿ, ನೆಮ್ಮದಿ ಅನ್ನೋದು ಹಣದಿಂದ ಬರುವಂತದ್ದಲ್ಲ, ನೆಮ್ಮದಿ ಅನ್ನೋದು ಶ್ರೀಮಂತಿಕೆಯಿಂದ ಬರುವಂತದ್ದಲ್ಲ. ನನಗೆ ನನ್ನ ಅನುಭವ, ಅಥವಾ ನಾನು ಓದಿರೋದು ತಿಳ್ಕೊಂಡಿರೋದು, ಯಾಕಂದ್ರೆ ನೀವೆಷ್ಟೋ ಸಲಿ ಪರೀಕ್ಷೆ ಮಾಡಿ, ದೊಡ್ಡ ದೊಡ್ಡ ಸಾಧಕರು, ಎಷ್ಟೋ ಸೆಲೆಬ್ರಿಟಿಗಳು ಕೂಡ ಡಿಪ್ರೆಷನ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ನೋಡಿದೀವಿ. ಯಾಕಂದ್ರೆ ಅವ್ರ ಹತ್ರ ಹಣ ಇದೆ, ಅವ್ರ ಹತ್ರ ದುಡ್ಡಿದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲವೂ ಇದೆ, ಆದ್ರೂ ಯಾಕೆ ಅವ್ರಿಗೆ ನೆಮ್ಮದಿ ಇಲ್ಲ? ಒಂದರ್ಥ ಮಾಡ್ಕೊಳ್ಳಿ, ನೆಮ್ಮದಿಯನ್ನ ಹಣದಿಂದ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೆಮ್ಮದಿ ಅನ್ನೋದು ನಮ್ಮ ಆತ್ಮದೊಳಗಿರ್ತಕ್ಕಂತಹ ಒಂದು ಶಕ್ತಿ, ಅದನ್ನ ನಾವು ಕಂಡ್ಕೊಬೇಕು. ನಿನ್ನ ಹತ್ರ ಬಂಗ್ಲೆ ಇದ್ದ ತಕ್ಷಣ ನೀನ್ ನೆಮ್ಮದಿ ಆಗಿರೋಕ್ ಸಾಧ್ಯನಾ? ನಿನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಇದ್ದ ತಕ್ಷಣ ನೀನ್ ನೆಮ್ಮದಿ ಆಗಿರೋಕ್ ಸಾಧ್ಯನಾ? ನೋ, ನೆಮ್ಮದಿ ಅನ್ನೋದು ಬೇರೆ ಇದೆ, ಹಣಕ್ಕೂ ಮೀರಿದ್ದು, ಶ್ರೀಮಂತಿಕೆಗೂ ಮೀರಿದ್ದು. ಬಟ್ ಇಲ್ಲೇನಾಗುತ್ತೆ, ನಾವು ಅವನ್ ಚೆನ್ನಾಗಿದ್ದಾನೆ, ನನ್ನ ಫ್ರೆಂಡ್ ಚೆನ್ನಾಗಿದ್ದಾನೆ, ಅವನ ಕಾರ್ ಇದೆ, ಬಂಗ್ಲೆ ಇದೆ, ನಮ್ಮ ಬದುಕನ್ನ ಬೇರೆಯವರ ಮುಂದೆ ಹೋಲಿಕೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದ ಹಂತಕ್ಕೆ ನಾವು ಏನು ಅಲ್ಲ ಅಂತ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ. ನೋ, ಅದ ಹಾಗಾಗ್ಬಾರ್ದು. ಸರ್, ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿದ್ದಾನೆ, ಸರ್ ಅವನ ಹತ್ರ ಕಾರ್ ಇದೆ, ಮನೆ ಇದೆ, ಎಲ್ಲವೂ ಇದೆ, ಅವನ್ ತುಂಬಾ ಚೆನ್ನಾಗಿದ್ದಾನೆ. ನೀವೊಂದು ಕೂತೀರಾ, ಅವನ್ ಬದುಕಲ್ಲಿ ಏನ್ ಕಷ್ಟ ಇದೆ ನಿಮಗೇನ್ ಗೊತ್ತು? ನಾವೇನ್ ತಪ್ಪು ಮಾಡ್ತೀವಿ ಗೊತ್ತಾ? ನಾವು ಡಿಸೈಡ್ ಮಾಡ್ಬಿಡ್ತೀವಿ, ಏ ಅವನ್ ತುಂಬಾ ಚೆನ್ನಾಗಿದ್ದಾನೆ, ಅವನು ನೆಮ್ಮದಿಯಾಗಿದ್ದಾನೆ ಅಂತ. ನೋ, ಎಲ್ಲರ ಬದುಕಲ್ಲೂ ಅವರದೇ ಆದ ಕಷ್ಟಗಳಿದಾವೆ. ಹಾಗಾಗಿ ನಿನ್ನ ಬದುಕು ಅದಕ್ಕೂ ಹೊರತಲ್ಲ, ಅಥವಾ ನನ್ನ ಬದುಕು ಅದಕ್ಕೂ ಹೊರತಲ್ಲ. ನನ್ನ ಬದುಕಲ್ಲೂ ಆದ ನನ್ನದೇ ಕಷ್ಟಗಳಿದಾವೆ, ನಿನ್ನ ಬದುಕಲ್ಲಿ ನಿನ್ನದೇ ಆದ ಕಷ್ಟಗಳಿದಾವೆ. ಇಲ್ಲಿ ಯಾರ ಬದುಕು ಕೂಡ ಕಷ್ಟಗಳಿಂದ ಹೊರತಲ್ಲ. ಹಾಗಾಗಿ ನೆಮ್ಮದಿಯನ್ನ ಹಣ ಯಾವತ್ತೂ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಶ್ರೀಮಂತಿಕೆ ಅನ್ನೋದು ನೆಮ್ಮದಿಯನ್ನ ಪರ್ಚೇಸ್ ಮಾಡೋಕ್ ಸಾಧ್ಯ ಇಲ್ಲ. ನೆಮ್ಮದಿ ಅನ್ನೋದನ್ನ ನಮಗ್ ನಾವು ಕಂಡುಕೊಬೇಕು. ನಿನಗೆ ಕಾರ್ ಸಿಕ್ತು, ಬಂಗ್ಲೆ ಸಿಕ್ತು, ಎಲ್ಲವೂ ಸಿಕ್ತು, ಆದ್ರೂ ನೆಮ್ಮದಿ ಇಲ್ಲ. ಯಾಕಂದ್ರೆ ಮನುಷ್ಯ ಪ್ರತಿ ಸರಿ ಏನೋ ಸಿಕ್ಕಿದಾಗ ಇನ್ನ ಏನನ್ನೂ ಬಯಸ್ತಾನೆ. ಅಲ್ಲಿ ನೆಮ್ಮದಿ ಹಾಳಾಗೋಕ್ಕೆ ಒಂದು ಬಲವಾದ ಕಾರಣ ಸಿಕ್ತು. ಹಾಗಾಗಿ ನೆಮ್ಮದಿ ಅನ್ನೋದು ನೀನು ಕಾರ್ ಕೊಂಡ್ಕೊಂಡ ತಕ್ಷಣ, ಮನೆ ಕೊಂಡ್ಕೊಂಡ ತಕ್ಷಣ ಸಿಗುವಂತದ್ದಲ್ಲ. ನೆಮ್ಮದಿ ವಿಚಾರನೇ ಬೇರೆ, ನೆಮ್ಮದಿ ಅನ್ನೋದೇ ಬೇರೆ. ನೆಮ್ಮದಿ ಸಿಗಬೇಕಂದ್ರೆ ನಿನ್ನೊಳಗೊಂದು ಶಾಂತ ಸ್ವಭಾವದ ಒಂದು ಆತ್ಮ ಇರಬೇಕು. ಐ ಥಿಂಕ್, ನನಗನ್ಸುತ್ತೆ ನೆಮ್ಮದಿ ನಿಮ್ಮೊಳಗಿರುವಂತದ್ದು. ಜಗತ್ತಿನ ಯಾವ ಮೂಲೆಗೋದ್ರೂ ನಾನು ನೆಮ್ಮದಿಯಾಗಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ನೀವು ನೆಮ್ಮದಿಯಾಗಿರ್ತೀರಿ. ಸೊ ಫೈನಲಿ, ಇರುವುದರಲ್ಲಿ ನಾವು ನೆಮ್ಮದಿಯಾಗಿರಬೇಕು. ಅಂಡ್ ಆಫ್ ಕೋರ್ಸ್, ಕನಸು ಕಾಣೋಣ, ಭವಿಷ್ಯ ಅದ್ಭುತವಾಗಿ ಕಟ್ಕೊಳ್ಳೋ ಕಡೆ ಗಮನ ಕೊಡೋಣ. ಆದ್ರೆ ಈ ಕ್ಷಣದ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಳೋ ವಿಚಾರಕ್ಕೆ ನಾವು ಕೈ ಹಾಕಬಾರ್ದು. ಏನನ್ನೋ ಆಸೆ ಪಡುತ್ತಾ, ಏನನ್ನೋ ಬಯಸಿ ಇರುವ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ನಿರ್ಧಾರ ಮಾಡಿ, ನಿಮ್ಮ ಬದುಕು ನೆಮ್ಮದಿಯಾಗಿದೆಯಾ ಇಲ್ವಾ ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.